नमस्कार द्वितीय पियुसी इतिहास विषय वीडियो सरणी के निम्हे स्वागत सुस्वागत बनी दिन वीडियो इतिहास बरुव 5.3 अध्याय मराठर ऐलिगे अध्याय के संबंधी प्रमुख प्रश्ने उत्तर नोड़को बरोण जो इतिहास विषय इन अध्याय वीडियो सह सिद्धपड़ो अीक्षो वीक्षा डिस्क्रिप्शन बॉक्स लिंक अथवा को प्ले लिस्ट वीक्षा बनी इतिहास 5.3 अध्याय मराठर ऐलिगे मोदलनेदागी प्रतियो प्रश्नेगळिगू पद अथवा वाक्य उत्तरिसि अंत केळिदरे फर्स्ट क्वेश्चन मराठा राज्यद स्थापकरु यारु मराठा राज्यद स्थापकरु शिवाजी एरडने प्रश्ने शिवाजी मत्तु जयसिंग नडुवे सही हाकलाद ओप्पंद अन्नु हेसरिसि शिवाजी मत्तु जयसिंग नडुवे सही हाकलाद ओप्पंद पुरंदर ओप्पंद मूरने प्रश्ने शिवाजी बिरुदु यावुदु शिवाजी बिरुदु छत्रपति नाल्कने प्रश्ने शिवाजी किरीटधारण वर्ष यू शिवाजी किरीटधारण वर्ष सामान्य शक 1674 चौथी अंदर एनु गेद्द प्रदेश मेले शिवाजी विधिसुत्तिद्द तेरिगे चौथी एनुत्तारे इन एरडने मेनल्ली केळगिन प्रतियोंदु प्रश्नेगळिगू एरडु पद अथवा एरडु वाक्यगळल्ली उत्तरिसि अंत केळिरुवंतद्दु इदरल्ली मोदलने प्रश्ने शिवाजी एल्लि यावाग जनिसिदनु शिवाजी शिवनेरी दुर्ग दल्ली सामान्य शिक 1627 जनिसिदनु शिवाजी तंदे ताई यारु शाजी भोंसले मत्तु जीजाबाई शिवाजी तंदे तायरु मूरने प्रश्ने शिवाजी मेले प्रभाव बीरिद इब्बरु व्यक्तिगळन्नु हेसरिसि दादाजी कोंडदेव जीजाबाई संत रामदास मत्तु संत तुकाराम शिवाजी मेले प्रभाव बीरिद व्यक्तिगळु इवरल्ली यारादरू इब्बरन्नु सह हेसरिसबहुदागिरुवंतद्दु आगिदे नाल्कने प्रश्ने शिवाजी यावदादरू एरडु प्रमुख कोटेगळन्नु हेसरिसि पुरंदरगड सिंहगड तोरणगड इत्यादि शिवाजी मे प्रमुख कोटेगळागिरुवंतद्दु ऐदने प्रश्ने शिवाजी संग्रहिसिद एरडु प्रमुख तेरिगेगळु यावुवु चौथ मत्तु सरदेशमुखिगळु शिवाजी संग्रहिसिद एरडु प्रमुख तेरिगेगळु इन्नु मूरने मेनल्ली ई केळगिन प्रतियोंदु प्रश्नेगळिगू 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಅಂದ್ರೆ 5 ಅಂಕದ ಪ್ರಶ್ನೆಗಳಾಗಿರುವಂತದ್ದು ಇದರಲ್ಲಿ ಮೊದಲನೇ ಪ್ರಶ್ನೆ ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ ಶಿವಾಜಿಯು 20ನೇ ವಯಸ್ಸಿಗಿಂತ ಮೊದಲೇ ಸೈನಿಕ ಜೀವನವನ್ನು ಆರಂಭಿಸಿದನು ಮಾವ ಅಳಿಯರ ನೆರವಿನಿಂದ ಅವನು ತೋರಣಕೋಟೆಯನ್ನು ವಶಪಡಿಸಿಕೊಂಡನು ಚಿಕಾನ್ ಕೊಂಡನ್ ಸಿಂಹಗಡ ಮತ್ತು ಪುರಂದರಗಡ ಕೋಟೆಗಳನ್ನು ಸುಲ್ತಾನನಿಂದ ವಶಪಡಿಸಿಕೊಂಡ ಶಿವಾಜಿ ಮತ್ತು ರಾಜ ಅಫ್ಜಾನ್ ಖಾನ್ ಸಾಮಾನ್ಯ ಶಕೆ 1659 ರಿಂದ 1663 ರಲ್ಲಿ ಶಿವಾಜಿಯು ಅಫ್ಜಾನ್ ಖಾನ್ ಅನ್ನು ಚತುರತೆಯಿಂದ ವಗ್ರನಕ ಎಂಬ ಆಯುಧದಿಂದ ಕೊಂದನು ಶಿವಾಜಿ ಔರಂಗಜೇಬ ಶಿವಾಜಿಯು ಔರಂಗಜೇಬನ ಅನೇಕ ಪ್ರದೇಶ ಹಾಗೂ ಕೋಟೆಗಳನ್ನು ವಶಪಡಿಸಿಕೊಂಡನು ಸಾಮಾನ್ಯ ಶಕ 1664 ರಲ್ಲಿ ಶಿವಾಜಿಯು ಪೂನಾ ನಗರವನ್ನು ಪ್ರವೇಶಿಸಿ ಶೈಸ್ತಾ ಖಾನ್ನ ಮೇಲೆ ದಾಳಿ ಮಾಡಿದನು ಖಾನ್ ತನ್ನ ಕೈಬೆರಳುಗಳನ್ನು ಕಳೆದುಕೊಂಡು ಪಲಾಯನ ಮಾಡಿದನು ಸೂರತ್ನ ಮೇಲೆ ದಾಳಿ ಸಾಮಾನ್ಯ ಶಕ 1664 ರಲ್ಲಿ ಸೂರತ್ ಮೇಲೆ ದಾಳಿ ಮಾಡಿ ಕೊಳ್ಳೆ ಹೊಡೆದನು ಈ ದಾಳಿಯಿಂದ ಶಿವಾಜಿ 1 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿದನು ಶಿವಾಜಿ ಮತ್ತು ರಾಜ ಜೈಸಿಂಗ್ ಜೈಸಿಂಗ್ ಶಿವಾಜಿಯ ಅನೇಕ ಕೋಟೆಗಳನ್ನು ವಶಪಡಿಸಿಕೊಂಡನು ಸಾಮಾನ್ಯ ಶಕ 1665 ರಲ್ಲಿ ಪುರಂದರ ಒಪ್ಪಂದಕ್ಕೆ ಶಿವಾಜಿ ಮತ್ತು ಜೈಸಿಂಗ್ ಸಹಿ ಹಾಕಿದರು 12 ಕೋಟಿಗಳನ್ನು ತಾನು ಉಳಿಸಿಕೊಂಡು 23 ಕೋಟಿಗಳನ್ನು ಮೊಗಲರಿಗೆ ನೀಡಿದನು ಜೈಸಿಂಗ್ರ ಒತ್ತಾಯದ ಮೇರೆಗೆ ಶಿವಾಜಿ ಆಗ್ರಾ ನಗರದಲ್ಲಿ ಔರಂಗಜೇಬನನ್ನು ಭೇಟಿ ಮಾಡಿದಾಗ ಅವನು ಶಿವಾಜಿಯನ್ನು ಅವಮಾನಗೊಳಿಸಿ ಸೆರೆಮನೆಯಲ್ಲಿಟ್ಟನು ಶಿವಾಜಿಯು ತನ್ನ ಚತುರತೆಯಿಂದ ತಪ್ಪಿಸಿಕೊಂಡನು ಪುನಃ ತನ್ನೆಲ್ಲ ಕೋಟೆಗಳನ್ನು ವಶಪಡಿಸಿಕೊಂಡು ಸಾಮಾನ್ಯ ಶಕ 1674 ರಲ್ಲಿ ಛತ್ರಪತಿ ಎಂಬ ಬಿರುದು ಪಡೆದನು ಎರಡನೇ ಪ್ರಶ್ನೆ ಶಿವಾಜಿಯ ಆಡಳಿತ ಪದ್ಧತಿಯ ಬಗ್ಗೆ ಒಂದು ವಿವರಣೆ ನೀಡಿ ಶಿವಾಜಿಯು ಮರಾಠ ರಾಜ್ಯವನ್ನು ನಿರ್ಮಿಸಿದಲ್ಲದೆ ತನ್ನ ಆಡಳಿತವನ್ನು ಸಮರ್ಥ ರೀತಿಯಲ್ಲಿ ಸಂಘಟಿಸಿದನು ಕೇಂದ್ರ ಸರ್ಕಾರ ಶಿವಾಜಿಯು 8 ಜನರನ್ನು ಒಳಗೊಂಡ ಮಂತ್ರಿಮಂಡಲವನ್ನು ರಚಿಸಿದನು ಅವರನ್ನು ಅಷ್ಟಪ್ರಧಾನರೆಂದು ಕರೆಯಲಾಗುತ್ತಿತ್ತು 8 ಜನ ಮಂತ್ರಿಗಳು ಪೇಶ್ವೆ ಅಮಾತ್ಯ ಮಂತ್ರಿ ಸುಮಂತ ಸಚಿವ ಪಂಡಿತರಾವ್ ಸೇನಾಪತಿ ಮತ್ತು ನ್ಯಾಯಾಧೀಶರಿದ್ದರು ಪ್ರಾಂತೀಯ ಸರ್ಕಾರ ಶಿವಾಜಿ ತನ್ನ ಸಾಮ್ರಾಜ್ಯವನ್ನು
ನಾಲ್ಕು ಪ್ರಾಂತ್ಯಗಳಾಗಿ ವಿಂಗಡಿಸಿದನು. ಪ್ರತಿ ಪ್ರಾಂತ್ಯಕ್ಕೂ ಸರ್ದೇಶ್ಮುಖ್ ಎಂಬ ರಾಜ್ಯಪಾಲರನ್ನು ನೇಮಿಸಿದನು. ಪ್ರಾಂತ್ಯಗಳನ್ನು ದೇಶ ಹಾಗೂ ಪರಗಣಗಳಾಗಿ ವಿಭಾಗಿಸಿದನು. ಆಡಳಿತದ ಅತಿ ಚಿಕ್ಕ ಘಟಕ ಗ್ರಾಮಸಭೆ. ಕಂದಾಯ ಪದ್ಧತಿ, ಭೂಮಿಯ ಫಲವತ್ತತೆ ಆಧರಿಸಿ ಭೂಕಂದಾಯ ನಿಗದಿ. ಗೆದ್ದ ಪ್ರದೇಶಗಳಿಂದ ಚೌತ್ ಮತ್ತು ಸರ್ದೇಶ್ಮುಖಿ ಎಂಬ ತೆರಿಗೆಗಳ ಸಂಗ್ರಹವಾಗ್ತಿತ್ತು. ಇನ್ನು ಸೈನಿಕ ವ್ಯವಸ್ಥೆ, ರಾಜನೇ ಸೈನ್ಯದ ಮುಖ್ಯಸ್ಥ. ಸೈನ್ಯವು ಕಾಲಾಳು, ಅಶ್ವಪಡೆ, ಫಿರಂಗಿ ಪಡೆ, ಒಂಟೆ, ಆನೆಗಳನ್ನು ಒಳಗೊಂಡಿತ್ತು. ಸೈನ್ಯಕ್ಕೆ ಗೆರಿಲಾ ಯುದ್ಧ ತರಬೇತಿ ನೀಡಲಾಗಿತ್ತು. ನ್ಯಾಯಾಂಗ ಪದ್ಧತಿ, ರಾಜನೇ ಸರ್ವೋಚ್ಚ ನ್ಯಾಯಾಧೀಶ. ಗ್ರಾಮ ಪಂಚಾಯತಿಗಳು ನಾಗರಿಕ ಮೊಕದ್ದಮೆಗಳನ್ನು ಮತ್ತು ಜಿಲ್ಲಾ ಅಧಿಕಾರಿಗಳು ಅಪರಾಧ ಪ್ರಕರಣಗಳನ್ನು ಇತ್ಯರ್ಥಪಡಿಸುತ್ತಿದ್ದರು. ಇವುಗಳೆಲ್ಲವೂ ಈ ಅಧ್ಯಾಯಕ್ಕೆ ಸಂಬಂಧಿಸಿರುವ ಪ್ರಶ್ನೆಗಳಾಗಿರುವಂಥದ್ದು. ಜೊತೆಗೆ ಇನ್ನಿತರ ಅಧ್ಯಾಯಗಳ ವಿಡಿಯೋಗಳನ್ನು ವೀಕ್ಷಿಸಿದಲ್ಲಿ ಈ ವಿಡಿಯೋದ ಕೆಳಗಡೆ ಕಾಣುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣುವಂತಹ ಪ್ಲೇಲಿಸ್ಟ್ನಲ್ಲೂ ನೀವು ವೀಕ್ಷಿಸಬಹುದಾಗಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.